ಕಡ್ಡಾಯವೆದ್ದ ಈಶ್ವರಪ್ಪ ಅವರ ಮನವೊಲಿಸಲು ಸರ್ಕಸ್ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ಪ್ರಧಾನಿ ಭೇಟಿಯ ಹೊತ್ತಲ್ಲಿ ಈಶ್ವರಪ್ಪ ಮುನಿಸಿಕೊಂಡಿದ್ದಾರೆ. ನಾಳೆ ಪ್ರಧಾನಿ ಭೇಟಿ ಮಾಡ್ತಾರ ಕೆಎಸ್ ಈಶ್ವರಪ್ಪ ಅನ್ನುವಂತಹ ಪ್ರಶ್ನೆ ಇದೆ. ಮೋದಿ ಅವರ ಸಮ್ಮುಖದಲ್ಲಿ ಈಶ್ವರಪ್ಪ ಮುನಿಸು ಶಮನ ಆಗುತ್ತಾ? ಈಗಾಗಲೇ ಬಿಜೆಪಿ ವರಿಷ್ಠರ ಕೈ ಸೇರಿದೆ ಈಶ್ವರಪ್ಪ ಅವರ ಮುನಿಸಿನ ರಿಪೋರ್ಟ್. ನಾಳೆ ಖುದ್ದು ಈಶ್ವರಪ್ಪ ಅವರನ್ನ ಕರೆಸಿಕೊಂಡು ಪ್ರಧಾನಿ ಮೋದಿಯವರು ಮಾತನಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಮುನಿಸು ಶಮನದ ಮಾತುಕತೆಯನ್ನ ನಡೆಸಲಾಗುತ್ತಾ? ಹಾಗಿದ್ರೆ ಯಡಿಯೂರಪ್ಪ ವಿಜಯೇಂದ್ರ ಮುಂದೆಯೇ ಈಶ್ವರಪ್ಪ ಮನವೊಲಿಕೆ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಈಗಾಗಲೇ ಕಾಡ್ತಾ ಇರುವಂಥದ್ದು. ಪ್ರಧಾನಿ ಕರೆ ಮಾಡಿದರೆ ಈಶ್ವರಪ್ಪ ಭೇಟಿ ಮಾಡಿ ಚರ್ಚೆಯನ್ನು ನಡೆಸ್ತಾರಾ ಎಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ನಿನ್ನೆ ಸಂಜೆಯೇ ಬಂಡಾಯ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು ಮಾಜಿ DCM ಈಶ್ವರಪ್ಪ ಅವರು. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಾಗಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈಶ್ವರಪ್ಪ ಬಂಡಾಯ ಸ್ಪರ್ಧೆಯಿಂದಾಗಿ ಈಗಾಗಲೇ ಆತಂಕ ಕೂಡ ಮನೆ ಮಾಡಿರುವಂಥದ್ದು ಬಿಜೆಪಿಯಲ್ಲಿ. ಈಶ್ವರಪ್ಪ ಮನವೊಲಿಸಲು ಸರ್ಕಸ್ ಕೂಡ ನಡೀತಾ ಇದೆ, ಜೊತೆಗೆ ಬಿಜೆಪಿ ವರಿಷ್ಠರು ಕೂಡ ಈಗಾಗಲೇ ಸರ್ಕಸ್ ಅನ್ನ ಕೂಡ ಮಾಡ್ತಾ ಇರುವಂಥದ್ದು. ಎಸ್, ಬಂಡಾಯ ಬೆದ್ದಿರುವಂತಹ ಈಶ್ವರಪ್ಪ ಅವರ ಮನವೊಲಿಸಲು ಈಗಾಗಲೇ ಸರ್ಕಸ್ ಕೂಡ ಆಗ್ತಾ ಇರುವಂಥದ್ದು. ಶಿವಮೊಗ್ಗಕ್ಕೆ ಪ್ರಧಾನಿ ಭೇಟಿಯ ಹೊತ್ತಲ್ಲೇ ಈಶ್ವರಪ್ಪ ಅವರು ಮುನಿಸ್ಕೊಂಡಿದ್ದಾರೆ. ನಾಳೆ ಪ್ರಧಾನಿ ಭೇಟಿ ಮಾಡ್ತಾರಾ ಕೆಎಸ್ ಈಶ್ವರಪ್ಪ ಅನ್ನುವಂತಹ ಪ್ರಶ್ನೆ ಇದೆ. ಮೋದಿಯವರ ಸಮ್ಮುಖದಲ್ಲಿ ಈಶ್ವರಪ್ಪ ಮುನಿಸು ಶಮನ ಆಗುತ್ತಾ? ಈಗಾಗಲೇ ಬಿಜೆಪಿ ವರಿಷ್ಠರ ಕೈ ಸೇರಿದೆ ಈಶ್ವರಪ್ಪ ಅವರು ಮುನಿಸಿಕೊಂಡಿರುವಂತಹ ರಿಪೋರ್ಟ್. ನಾಳೆ ಖುದ್ದು ಈಶ್ವರಪ್ಪ ಅವರನ್ನ ಕರೆಸಿಕೊಂಡು ಪ್ರಧಾನಿ ಮೋದಿಯವರು ಮಾತನಾಡ್ತಾರಾ? ಶಿವಮೊಗ್ಗ ಏರ್ಪೋರ್ಟ್ನಲ್ಲೇ ನಡೆಯುತ್ತಾ ಹಾಗಿದ್ರೆ ಮುನಿಸು ಶಮನದ ಮಾತುಕತೆ ಅನ್ನುವಂತಹ ಪ್ರಶ್ನೆ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಮುಂದೆಯೇ ಈಶ್ವರಪ್ಪ ಮನವೊಲಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಧಾನಿ ಕರೆ ಮಾಡಿದರೆ ಈಶ್ವರಪ್ಪ ಅವರು ಭೇಟಿ ಮಾಡಿ ಚರ್ಚೆಯನ್ನು ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆ. ನಿನ್ನೆ ಸಂಜೆಯೇ ಬಂಡಾಯ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು ಮಾಜಿ DCM ಈಶ್ವರಪ್ಪ ಅವರು. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈಶ್ವರಪ್ಪ ಬಂಡಾಯ ಸ್ಪರ್ಧೆಯಿಂದಾಗಿ ಈಗಾಗಲೇ ಆತಂಕ ಕೂಡ ಮನೆ ಮಾಡಿರುವಂಥದ್ದು ಬಿಜೆಪಿಯಲ್ಲಿ. ಮಗನಿಗೆ ಟಿಕೆಟನ್ನು ಕೇಳಿದರು ಕಾಂತೇಶ್ ಅವರಿಗೆ. ಹಾವೇರಿ ಕ್ಷೇತ್ರದಿಂದ ಇನ್ನು ಟಿಕೆಟನ್ನು, ಲೋಕಸಭಾ ಟಿಕೆಟನ್ನು ಕೇಳಿದರು. ಟಿಕೆಟ್ ಯಾವಾಗ ಕೈ ತಪ್ಪಿತು ಅದರಿಂದಾಗಿ ಬಹಳಷ್ಟು ಈಶ್ವರಪ್ಪ ಅವರು ನಿರಾಶರಾಗಿರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇದರಿಂದಾಗಿ ಈ ರೀತಿ ಹೇಳಿಕೆಯಿಂದಾಗಿ, ಜೊತೆಗೆ ಇವರ ಒಂದು ನಿರ್ಧಾರದಿಂದಾಗಿ ಈಗಾಗಲೇ ಒಂದು ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಆತಂಕ ಮನೆ ಮಾಡಿದೆ.